ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಸೊಪ್ಪಿನಹಟ್ಟಿಯ 145 ಹಾಗೂ 146 ಮತಗಟ್ಟೆಯಲ್ಲಿ ಗಬ್ಬು ನಾಥದಿಂದ ಬೇಸತ್ತ ಮತಗಟ್ಟೆ ಅಧಿಕಾರಿಗಳು. ಶಿರಾ ನಗರದ 145 ಮತ್ತು 146 ಮತಗಟ್ಟೆಯಲ್ಲಿ ಗಬ್ಬುನಾಥ ಹಾಗೂ ಸೊಳ್ಳೆಯಿಂದ ಬೇಸತ್ತ ಮತಗಟ್ಟೆ ಅಧಿಕಾರಿಗಳು. 145 ಮತ್ತು 146 ಸೊಪ್ಪಿನಹಟ್ಟಿ ಪ್ರಾಥಮಿಕ ಪಾಠಶಾಲೆ ಮತಗಟ್ಟೆಯಲ್ಲಿ ಗಬ್ಬುನಾಥ ಹಾಗೂ ಸೊಳ್ಳೆಯಿಂದ ಬೇಸತ್ತ ಮತಗಟ್ಟೆ ಅಧಿಕಾರಿಗಳು. ಈ ಬಗ್ಗೆ ಪಿಆರ್ಒರವರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ, ಸೋಮಶೇಖರ್ ಅಂತ. ಸರ್, ಏನಾಗಿದೆ? ನಾನು ಇಲ್ಲಿ ಪಿಆರ್ಒ ಆಗಿದ್ದೇನೆ, ಪ್ರಿಸೈಡಿಂಗ್ ಆಫೀಸರ್. ಸರ್, ಯಾವ್ದಾದ್ರು ಪ್ರಾಕ್ಸಿ ಓಟ್ಸೇನ? ಪ್ರಾಕ್ಸಿ ಯಾವುದೂ ನಡೆದಿಲ್ಲ ಸರ್, ಚೆನ್ನಾಗಿ ಓಟ್ ಎಲ್ಲ ಮತದಾನ ಆಗಿದೆ, ಯಾವುದೇ ರೀತಿ ಪ್ರಾಕ್ಸಿ ಪ್ರಕರಣಗಳು ನಡೆದಿಲ್ಲ. ವಿದ್ಯುತ್ ಕುಡಿಯುವ ನೀರಿನ ಎಲ್ಲ ಸೌಲಭ್ಯ ಇದ್ದು, ಕುಡಿಯೋ ನೀರಿಂದು ಅನ್ನೋ ಜೊತೆಗೆ ಇಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ದೊಡ್ಡ ಸಮಸ್ಯೆ ಅಂತಂದ್ರೆ, ಈ ಶಾಲೆಯ ಪಕ್ಕದಲ್ಲೇ ಒಂದು ದೊಡ್ಡ ಮೋರಿ ಹೋಗುತ್ತೆ. ಆ ಮೋರಿ ಅಂತಕ್ಕಂಥದ್ದು ಇಡೀ ನಗರದ ದುರ್ವಾಸನೆ. ಇಲ್ಲಿ ಶಾಲೆ ಇದೆ ಅಂತಂದ್ರೆ, ಇಲ್ಲಿ ಒಂದು ಇಂಥ ಮತಕೇಂದ್ರಗಳನ್ನ ನಡೆಸೋದು ಅಂತಂದ್ರೆ, ನಿಜವಾಗಲೂ ಇದು ನಮ್ಮ ಕರ್ನಾಟಕಕ್ಕೆ ಆದ ಒಂದು ಮತದಾನ ಏನ್ ನಡೆಸ್ತಾ ಇದೀವಿ, ಇದು ಒಂದು ದುರದೃಷ್ಟ ಅಂತ ಅನಿಸುತ್ತೆ. ನಿಜವಾಗಲೂ ನಾನು ಇಲ್ಲಿ ಮತದಾನ ಮಾಡಿಸಬಾರದು, ಇದೊಂದು ನ್ಯೂಸ್ ಆಗ್ಬಿಡ್ಲಿ. ಅಟ್ಲೀಸ್ಟ್ ಇಷ್ಟೆಲ್ಲ ನಾವು ಡೆವಲಪ್ ಆಗಿಯೂ ಸಹಿತ ಇಂಥ ಒಂದು ಸ್ಲಮ್ಮಲ್ಲಿ ನಾವು ಈ ಇದನ್ನ ಮತದಾನ ಕೇಂದ್ರಗಳು ನಡೀತಾ ಇದ್ದಾವೆ ಅಂತಂದ್ರೆ, ಇವತ್ತಿನ್ನು ಚುನಾವಣಾ ಆಯೋಗದವರಿಗೆ ಅದು ಇನ್ನೂ ಗಮನಕ್ಕೆ ಬಂದಿಲ್ಲ ಅಂತಂದ್ರೆ, ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಏನು ಆಡಳಿತ ಮಂಡಳಿಯವರು ಇದ್ದಾರೆ, ಅದನ್ನು ಸಹಿತ ಗಮನಿಸಿಲ್ಲ ಅಂತಂದ್ರೆ, ಇಲ್ಲಿ ಬೆಳೀತಾ ಇರ್ತಕ್ಕಂಥ ಮಕ್ಕಳುಗಳು, ಇಲ್ಲಿರ್ತಕ್ಕಂಥ ಇಂದಿನ ಮಕ್ಕಳೇ ನಾಳೆ ಒಂದು ಪ್ರಜೆಗಳು, ಅಂತ ಇಂಥ ಕಲುಷಿತವಾದಂಥ ಒಂದು ಜಾಗ ಅಂತಂದ್ರೆ, ನಿಜವಾಗ್ಲೂ ಥ್ರೋಟ್ ನೈಟ್ ನಾವು ನಿದ್ದೆ ಮಾಡಿಲ್ಲ. ಅಂತ ಮೋರಿ ಪಕ್ಕದಲ್ಲಿರ್ತಕ್ಕಂತ ಒಂದು ಏಕೈಕ ಶಾಲೆ ಅಂತ ಅಂದ್ರೆ, ಇಲ್ಲಿರ್ತಕ್ಕಂಥ ಈ ಸೊಪ್ಪಿನಟ್ಟಿ ನಂಬರ್ 1 and 2 ಅಂತ. ಮತಗಟ್ಟೆ ಸಂಖ್ಯೆ ಪ್ಲಸ್ 145 ಎರಡು ಮತಗಟ್ಟೆ ಕೇಂದ್ರಗಳಿದ್ದಾವೆ, ಸುಸಜ್ಜಿತವಾಗಿರುವ ಪಕ್ಕದಲ್ಲಿದ್ದಾವೆ. ಇದು ಅತ್ಯಂತ ಹಳೆಯದಾಗಿರ್ತಕ್ಕಂಥದ್ದು, ತುಂಬಾ ಕಂಜೆಸ್ಟೆಡ್ ಆಗಿರ್ತಕ್ಕಂಥದ್ದು. ಅಲ್ಲಿ ವಿವಿ ಪ್ಯಾಡ್ ಆಗ್ಲಿ ಮತ್ತೊಂದಾಗ್ಲಿ, ಸಿಬ್ಬಂದಿ ವರ್ಗದವರಾಗ್ಲಿ, ಕೂತ್ಕೊಳ್ಳೋಕ್ಕೂ ಸಹಿತ ಅಷ್ಟು ಕನಿನಂಟೆ ಇಲ್ದಲೇ ಇರ್ತಕ್ಕಂಥದ್ದು. ಹಾಗಾಗಿ ಅಂತ ಒಂದು ಮತಗಟ್ಟೆನೆಲ್ಲ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳಕ್ ನಮಗೇನೆ ನಾಚಿಕೆ ಆಗುತ್ತೆ. ಸೊ ಆ ತರ ಒಂದು ಕೇಂದ್ರ, ದಯವಿಟ್ಟು ಸರ್ಕಾರ ಇನ್ ಮುಂದಾದ್ರೂ ಈ ಕೇಂದ್ರವನ್ನ ಮುಚ್ಚಿಬಿಟ್ಟು ಉತ್ತಮವಾಗಿರ್ತಕ್ಕಂಥ ಮತಗಟ್ಟೆಗಳನ್ನ, ಉತ್ತಮವಾಗಿರ್ತಕ್ಕಂತಹ ವಾಯುಗುಣ ಇರ್ತಕ್ಕಂಥದ್ನ ಕೊಡ್ಲಿ. ಇವು ನಿಜವಾಗ್ಲೂ ಶಾಲೆನೇ ಅಲ್ಲ, ಇಲ್ಲಿ ಪಾಪ ಮಕ್ಕಳುಗಳು ಏನು ಇದು ಕರ್ಮ ಮಾಡಿ ನಿಮ್ಮ ಶಾಲೆನಲ್ಲಿ ಓದ್ತಾವಪ್ಪ ಅಂತ ಅನ್ಸುತ್ತೆ. ಆ ತರದ ಒಂದು ನೈರ್ಮಲ್ಯದ ವ್ಯವಸ್ಥೆ ಅಂತಕ್ಕಂಥದ್ದು ಪಕ್ಕದಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ. ಯಾವ ಅಧಿಕಾರಿಗಳು ಬಂದ್ರು ಸಹಿತ 10 ನಿಮಿಷ ನಿಂತ್ಕೊಳಕ್ ಆಗಲ್ಲ. ಇನ್ಸ್ಪೆಕ್ಷನ್ ಮಾಡ್ತಾರಲ್ಲ, ಅವ್ರು ಯಾರು ರಿಪೋರ್ಟ್ ಕೊಟ್ಟಿಲ್ವಾ ಸರ್? ನಮ್ಗಳಿಗೆ ಅದು ಗೊತ್ತಿಲ್ಲ. ಇನ್ಸ್ಪೆಕ್ಷನ್ ಅದಕ್ಕೂ ನಮ್ಗೂ ಸಂಬಂಧ ಇರಲ್ಲ ಸರ್. ನಾವು ದಿಢೀರ್ ಅಂತ ಅಂದ್ಬಿಟ್ಟು ಇಲ್ಲಿ ಮತ ಕೇಂದ್ರಗಳಿಗೆ ಬರ್ತೀವಿ, ಮತ ಆಗ್ತಕ್ಕಂಥ ಇನ್ಫಾರ್ಮೇಶನ್ ಕೊಟ್ಟು, ನಾವು ಇನ್ಫಾರ್ಮೇಶನ್ ಎಲ್ಲರೂ ಕೊಟ್ಟಿವಿ. ಅವರು ಸಹಿತ ಸಿಬ್ಬಂದಿ ವರ್ಗದ ತಿಂಗಳಾನ್ಗಟ್ಲೆ ಕೊಟ್ಟಿದ್ದಾರಂತೆ. ಅಲ್ಲ, ನೀವು ಈಗ ಈ ಆರ್ಒಗಳಿಗೆ ಮತ್ತೊಂದಿಗೆ ಬಂದವರಿಗೆಲ್ಲ ಹೇಳಿದೀವಿ ಸರ್, ಈಗಾಗಲೇ ಅಲರ್ಟ್ ಮಾಡಿದ್ದಾರೆ, ಬಟ್ ನಾ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಇಲ್ಲಿ ಸರ್ಕಾರದ ಕೋಟ್ಯಾನ್ ರೂಪಾಯಿ ದುಡ್ಡು ಕೊಳಿತಾ ಇರ್ತದೆ. ಇಂಥ ಒಂದು ಒಳ್ಳೆ ವ್ಯವಸ್ಥೆಗಳನ್ನ ಮಾಡಬೇಕು ಅಂತ ನಾನು ಈ ಮೂಲಕ ನಿಮ್ಮನ್ನು ಕೇಳ್ಕೊತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನಾವು ಗಮನ ಶಾಲೆ ಎಷ್ಟು ಪರ್ಸೆಂಟ್ ಆಗಿದೆ? 72% ಆಗಿದೆ. ಮತ್ತೆ ಪ್ರಾಕ್ಸಿ ಓಟ್ಸ್ ಏನಾದ್ರು ಪ್ರಾಕ್ಸಿ ಆ ತರ ಏನಿದೆ? ಇಲ್ಲ, ಅದು ಒಂದು ಮನೆ ಅಲ್ಲ. ಇಲ್ಲಿ ವಿದ್ಯುತ್ ಮತ್ತೆ ಕುಡಿಯೋ ನೀರಿನ ಚೆನ್ನಾಗಿದೆ. ಮಧ್ಯಾಹ್ನ ಊಟ ಮತ್ತೆ ಸರಿಯಾಗಿ ಸಿಗ್ಲಿಲ್ಲ ಅಷ್ಟೇ. ಊಟದ ವ್ಯವಸ್ಥೆ ಸರಿಯಿಲ್ಲ. ನೆಕ್ಸ್ಟ್ ವಾಸನೆ ತುಂಬಾ ವಾಸನೆ ಇದೆ, ಇರೋಕ್ಕಾಗಲ್ಲ. ಸ್ವಲ್ಪ ವಾಸನೆ ಜಾಸ್ತಿ ಬರುತ್ತೆ. ರಾತ್ರಿ ಹೊತ್ತು ಮಕ್ಕಳು ಮಲಕ್ಕಳಕ್ ಆಗಲ್ಲ ಇಲ್ಲಿ. ನಾವು ನಮ್ಮ ಮಕ್ಕಳಲ್ಲ, ನೀವು ನಾವೇನೋ ಒಂದು ಅರ್ಧ ಸೇರ್ತಿ ಹೋಗ್ತೀವಿ. ಇನ್ನು ಇಲ್ಲಿಷ್ಟು ಜನ ಸುತ್ತಮುತ್ತ ಇರೋದು ತುಂಬಾ ಕಷ್ಟ ಆಗುತ್ತೆ. ಅಲ್ಲ, ಸೊಳ್ಳೆ ಅಲ್ಲ, ಹೊರಗಡೆ ನೋಡಿ ಸರ್, ತೆಗೆದು ಸರ್.
ಶಿರಾ ನಗರ ಹಾಗೂ ತಾಲೂಕಿನಾದ್ಯಂತ ಶಾಂತಿಯುತ ಮತದಾನ. ಇವತ್ತು ನಾನು ಬಂದು ನಾನು ಅಲ್ಲಿ ಮನೆಯವರಿಬ್ಬರು ಸೇರಿ ಮತದಾನವನ್ನು ಮಾಡಿದ್ದೇನೆ. ಈಗಿನ್ನೂ ಕಾಲ 11 ಕಾಲ ಆಗಿದೆ, ಇನ್ನೂ ಕಾಲಾವಕಾಶ ತುಂಬ ಇದೆ. ನಾನು ಮನವಿ ಮಾಡ್ತಕ್ಕಂಥದ್ದು ಏನಂದರೆ, ಜನತಂತ್ರ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಬಂದು ಮತದಾನ ಮಾಡಬೇಕು. ಎಷ್ಟೇ ಕಷ್ಟ ಆದಾಗಿ ಕೂಡ ಈ ರೀತಿಯಾಗಿ ಬರ್ತಕ್ಕಂಥ ಚುನಾವಣೆಗಳು 5 ವರ್ಷಕ್ಕೊಂದು ಸಾರಿ, ಇದು ದೇಶದ ಮಟ್ಟದ ದೇಶದ ಭವಿಷ್ಯವನ್ನು ನಿರ್ಧರಿಸುವಂಥ ಚುನಾವಣೆ. ಅದಕ್ಕೆಲ್ಲರೂ ಕೂಡ ಬಂದು ಭಾಗಿಗಳಾಗಬೇಕು, ಮತದಾನವನ್ನು ಮಾಡಬೇಕು, ವಿನಂತಿಯನ್ನು ಮಾಡಬೇಕು. ಇದುವರೆಗೂ ಯಾವಾಗ ಮತ ಮಿಸ್ ಮಾಡ್ಕೊಂಡಿದ್ದೀವಿ? ಯಾವತ್ತೂ ಮಿಸ್ ಮಾಡಿಲ್ಲ. ಇದು ಎಷ್ಟನೇ ಮತದಾನ ಸರ್? ಅದು ಲೆಕ್ಕಿಲ್ಲ, ಒಂಬತ್ತು ಎಲೆಕ್ಷನ್ ನನ್ನವೇ ಆಗಿದೆ. ಅದಾದಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್ ಒಂದು 6-7 ಆಗಿದೆ. ನಾನು 1969 ಮತದಾನ ಮಾಡ್ತಾರೆ. ಯಾವತ್ತೂ ತಪ್ಪಿಸ್ಕೊಂಡಿಲ್ಲ, ಯಾವ ಚುನಾವಣೆಗೂ ತಪ್ಪಿಸ್ಕೊಂಡಿಲ್ಲ. ಶಿರಾ ತಾಲೂಕಲ್ಲಿ ಎಷ್ಟು ಲೀಡಿಂಗ್ ಅಂತ ನೋಡಿ, ಲೀಡಿಂಗ್ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಇವತ್ತು ಚುನಾವಣೆ ನಡೀತಿರ್ಬೇಕಾದಾಗ ಅದನ್ನು ನಾನು ಹೇಳ್ತಕ್ಕಂಥ ಸರಿಯಾಗಲ್ಲ. ಈಗಾಗಲೇ ನಾವು ಕಳೆದ 1 ತಿಂಗಳಿಂದ ವಿನಂಬರವಾಗಿ ಮನವಿ ಮಾಡಿದ್ವಿ ಮತದಾರರಲ್ಲಿ, ಕಾರ್ಯಕರ್ತರಲ್ಲಿ ಮನವಿ ಮಾಡಿದ್ದೇವೆ. ಭವಿಷ್ಯದ ದೃಷ್ಟಿಯಿಂದ ಮತವನ್ನು ಕೊಡಬೇಕು ಅಂತೇಳಿ ಇವತ್ತು ಇಲ್ಲಿವರೆಗೂ ನಮ್ಮ ಪ್ರಯತ್ನ, ಇನ್ನು ದೈವಿ ಪ್ರಯತ್ನ ಜನಗಳು ಬಿಟ್ಟಿರ್ತಕ್ಕಂಥ. ಸಖಿ ಮತಗಟ್ಟೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೆಣ್ಣುಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರಾಗಿರ್ತಾರೆ. ಮತ್ತೆ ಇಲ್ಲಿ GLPS ರಂಗನಾಥ ಶಿರಾಟವ್ನಲ್ಲಿ ಸಖಿ ಮತಗಟ್ಟೆ ಒಂದು ಅಂದ್ರೆ ಈಗ ಮಹಿಳೆಯರಿಗೆ ಮಾತ್ರ ಮತದಾನ, ಮಹಿಳೆ ಪುರುಷರು ಇದ್ದಾರೆ ಆದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಮತದಾರರು ಇರ್ತಾರೆ. ಎಲ್ಲಿ ಮಹಿಳಾ ಮತದಾರರಿದೆ ಅಲ್ಲಿ ಹೆಚ್ಚಿನ ಸಂಖ್ಯೆ. ಎಷ್ಟು ಮತದಾನ ಆಗಿದೆ ಇಲ್ಲಿವರೆಗೆ? 220 ವೋಟ್ ಆಗಿದೆ.
18% ಆಗಿದೆ. ಮೇಡಮ್ ಎಲ್ಲ ವ್ಯವಸ್ಥೆ ಎಲ್ಲ ಕರೆಕ್ಟ್ ಇದೆ, ಎಲ್ಲ ಚೆನ್ನಾಗಿದೆ. ಮತ್ತೆ ಆಟೋ ಆಮೇಲೆ ವೀಲ್ ಚೇರ್ ಮತ್ತೆ ವಿದ್ಯುತ್ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಯಾವ್ದಾದ್ರು ಏನು ಪ್ರಾಬ್ಲಮ್ ಏನಿಲ್ಲ. ಬೆಳಿಗ್ಗೆ ಮತ ಮತ್ತು ಎಲ್ಲಾನು ಎಲ್ಲ ಮೆಷಿನ್ಸ್ ಚೆನ್ನಾಗಿ ಓಕೆ ಥ್ಯಾಂಕ್ ಯು ಸರ್. ತಮ್ಮ ಹೆಸರು ತಿಪ್ಪೇಶ್ ಬಾಬು. ಎಲ್ಲಿ ಏನು ವರ್ಕ್ ಮಾಡ್ತೀವಿ? ನಾವು ಟಿಪೋರ್ ಕಂಪ್ನಿಲೇ ಇಂಜಿನಿಯರ್ ಆಗಿದ್ದೀವಿ. 15 days ಬ್ಯಾಕ್ ಔಟ್ಸೈಡಿಂದ ಬಂದಿದ್ದೀವಿ ವೋಟ್ ಮಾಡೋಕ್ಕೋಸ್ಕರ. ಔಟ್ಸೈಡ್ ಅಂದರೆ ಎಲ್ಲಿಂದ ಸರ್? ವಿಯೆಟ್ನಾಮಿಂದ. ಎಲ್ಲರೂ ಕೇಳ್ಕೊಳೋದು ಏನಂದರೆ, ಮತ ಚಲಾಯಿಸಿ ವೋಟನ್ನು ವೇಸ್ಟ್ ಮಾಡಬೇಡ್ರಿ. ನೀವೆಲ್ಲೇ ಇದ್ದರೂ ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಬಂದು ವೋಟ್ ಮಾಡಿ. ಹೊರದೇಶದಲ್ಲಿದ್ದರೂ ವೋಟ್ ಎಲ್ಲಾದರೂ ಎಲ್ಲಿದ್ರೂ ನೀವು ಬಂದು ವೋಟ್ ಮಾಡಬೇಕಾದ ನಿಮ್ಮ ಕರ್ತವ್ಯ. ಇದುವರೆಗೆ ಎಲ್ಲರೂ ಬಂದಿದ್ದೀರಾ ಅಂದ್ಕೊಂಡಿದ್ದೀವಿ. ಬಂದಿಲ್ಲ ಅಂದ್ರೂ ಅಟ್ಲೀಸ್ಟ್ ನೆಕ್ಸ್ಟ್ ಟೈಮು ಯು ಶುಡ್ ನಾಟ್ ಮಿಸ್ ಇಟ್. ಯು ಹ್ಯಾವ್ ಟು ಕ್ಯಾಸ್ಟ್ ಯುವರ್ ವೋಟ್ ವೇರ್ ಎವರ್ ಯು ಆರ್, ಬಿಕಾಸ್ ಐ ಮಿಸ್ಡ್ ಲಾಸ್ಟ್ 5 years ಬ್ಯಾಕ್ ಆಲ್ಸೋ ಐ ಮಿಸ್ಡ್ ಎಲೆಕ್ಷನ್ ಬಿಕಾಸ್ ಆಫ್ ಮೈ ವರ್ಕ್. 10 years ಬ್ಯಾಕ್ ಓನ್ಲಿ ಐ ವೋಟೆಡ್. ನೌ ಐ ಗಾಟ್ ದ ಆಪರ್ಚುನಿಟಿ ಟು ವೋಟ್ ವೋಟ್ ದಿಸ್ ಟೈಮ್ ಅಂಡ್ ಐ ಆಮ್ ಫೀಲಿಂಗ್ ಪ್ರೌಡ್ ಪಾರ್ಟಿಸಿಪೇಟಿಂಗ್ ಇನ್ ನ್ಯಾಷನಲ್ ಗ್ರ್ಯಾಂಡ್ ಎಲೆಕ್ಷನ್. ಓಕೆ ಥ್ಯಾಂಕ್ ಯು. ಯಜಮಾನ ತಮ್ಮ ಹೆಸರು? ರಹಮಾನ. ಯಾವ ಊರು ನಿಮ್ಮದು? ಎಷ್ಟು ವರ್ಷ ತಮಗೆ? ಬಹಳ ಸರಿ ವೋಟ್ ಮಾಡಿದಿರಾ? ವೋಟ್ ಯಾವತ್ತೂ ಮಿಸ್ ಮಾಡ್ಕೊಂಡಿಲ್ಲ ನೀವು? ಪ್ರತಿ ಸರಿ ವೋಟ್ ಈಗ ವಯಸ್ಸಾದ ಕಾಲದಲ್ಲಿ ವೋಟ್ ಮಾಡಕ್ ವೋಟ್ ಮಾಡ್ಬೇಕಂತ ವೋಟ್ ಮಾಡಕ್ ಬಂದಿದ್ದಾರೆ. ಕಡೆ ವೋಟಲ್ಲ, ಇನ್ನೂ ವೋಟ್ ಮಾಡಲಿ ನೀವು. ಇನ್ನ ಮುಂದಿನ 10 years ಎಲೆಕ್ಷನ್ಗೂ ವೋಟ್ ಮಾಡೋದಿರ್ಲಿ ನೀವು. ಒಂದೇ ಒಂದೇ ಆಟ ಇರೋದು. ಒಂದು ಮತಗಟ್ಟೆಗೆ ಒಂದೊಂದು ಎರಡು ಮತಗಟ್ಟೆಗೆ ಒಂದಾ ಪುಟ್ಟ ಈಗ ಮತದಾರರಿಗೆ ಸಂವಿಧಾನವನ್ನು ಉಳಿಸಲು 5 ವರ್ಷಕ್ಕೊಮ್ಮೆ ಬರುವ ಈ ಪಾರ್ಲಿಮೆಂಟ್ ಚುನಾವಣೆಯ ಅನುಕೂಲವನ್ನು ನೀಡಿರ್ತಕ್ಕಂಥ ಎಲ್ಲ ನಮ್ಮ ದೇಶಭಕ್ತರು, ದೇಶವಾಸಿಗಳು, ದಯವಿಟ್ಟು ಕೈ ಮುಗಿದು ಹೇಳ್ತೇನೆ ನಾನು. ಆಮೇಲೆ ನಿಂತ್ಕೊಂಡು ಕೂತ್ಕೊಂಡು ಅದಾಗಲಿಲ್ಲ ಇದಾಗಲಿಲ್ಲ ಅನ್ನೋ ಫಸ್ಟ್ ಇವತ್ತು ಫಸ್ಟ್ ದ ಪ್ರೈಮರಿ ಡ್ಯೂಟಿ ಇಸ್ ಟು ಕಮ್ ಅಂಡ್ ವೋಟ್. ಮನೆಯಿಂದ ಹೊರಗಡೆ ಬನ್ನಿ, ಎಷ್ಟೇ ಕೆಲಸ ಇರಲಿ ಒತ್ತಡ ಇರಲಿ, ಬಂದು ಮೊದಲು ವೋಟ್ ಮಾಡೋದು ಕಲ್ತ್ಕೊಳ್ಳಿ, ಆಮೇಲೆ ಸಂವಿಧಾನ ರಕ್ಷಣೆ ಮಾಡೋದು ನಾವು. ಅದಕ್ಕೋಸ್ಕರ ಯಾವ ಕಾರಣಗಳನ್ನು ಹೇಳಿದೆ ದಯವಿಟ್ಟು ಮತ್ತೊಮ್ಮೆ ಈ ದೇಶದ ಪ್ರಗತಿಗಾಗಿ, ಉನ್ನತಿಗಾಗಿ, ಈ ಸಂವಿಧಾನವನ್ನು ಉಳಿಸೋಕ್ಕೋಸ್ಕರ ಎಲ್ಲರೂ ದಯವಿಟ್ಟು 100 to 100 ನಮ್ಮ ಸಿರಾ ನಗರದಲ್ಲಿ ವೋಟ್ ಹಾಕಬೇಕು. ಸಿರಾ ತುಮಕೂರು ಜಿಲ್ಲೆಯಲ್ಲಿ ಸಿರಾ ಫಸ್ಟ್ ಆಗಬೇಕು ಪರ್ಸೆಂಟೇಜ್ ವೋಟ್ಸ್ನಲ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ದೇಶದಲ್ಲಿ ಬಂದಿರತಕ್ಕಂಥ ಈ ಸಂವಿಧಾನ ರಕ್ಷಣೆಯ ಕಾರ್ಯಕ್ರಮ, ಜನಜಾಗೃತಿಯ ಸಮಾವೇಶಗಳನ್ನು ಬೆಂಬಲಿಸಿ ತಾವೆಲ್ಲರೂ ಮನೆಯಿಂದ ಬಂದು ವೋಟ್ ಮಾಡಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮನ್ನೆಲ್ಲರನ್ನು ನಾನು ಕೇಳ್ಕೊಳ್ತೀನಿ. ಈ ದೇಶದಲ್ಲಿರುವಂಥವ್ರು, ನಾನು ನಗರ ವಾರ್ಡು
ಒಂದು ತಾಲೂಕು ಅಂತ ಇಡೀ ದೇಶವನ್ನು ಒಟ್ಟಾರೆ ನೋಡಿದಾಗ ನಮ್ಮ ದೇಶನ ಅಭಿವೃದ್ಧಿ ಯಾವ ಥರದಲ್ಲಿ ಹೋಗ್ತಾ ಇದೆ, ಯಾರು ಮಾಡ್ತಾ ಇದ್ದಾರೆ ಅದನ್ನ ಮನದಟ್ಟು ಮಾಡ್ಕೊಂಡು ಅವ್ರಿಗೋಸ್ಕರ ನಾವು ಶ್ರಮಿಸ್ಬೇಕು. ದಿನದ 24 ಗಂಟೆ ಮಾಡ್ತಾರೋ ಕೆಲಸ, ದಿನದ 10 ಗಂಟೆ ಮಾಡ್ತಾರೋ ನಮ್ಗೆ ಅವೆಲ್ಲ ಬೇಕಿಲ್ಲ. ದೇಶಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ, ಮಹಿಳೆಯರು ನಮ್ಮ ಭದ್ರತೆಗೆ ಏನ್ ಮಾಡ್ತಾ ಇದ್ದಾರೆ, ಯಾರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ, ಯಾರನ್ನ ಮುಂದೆ ತರ್ತಾ ಇದ್ದಾರೆ, ಅವರು ಆಸ್ತಿ ಮಾಡ್ಕೊಂಡಿದ್ದಾರೋ ಬಿಟ್ಟಿದ್ದಾರೋ ಏನು ನಮ್ಗೇನು ಬೇಕಾಗಿಲ್ಲ. ದೇಶನ ಅವರು ಮಾಡ್ಬೇಕಾಗಿರೋದು ನಮ್ಮ ಸೈನಿಕರಿಗೆ ರಕ್ಷಣೆ ಕೊಡಬೇಕು. ಸೈನಿಕರ ಭದ್ರತೆ ಅವರು ಜಾಸ್ತಿ ಮಾಡಿದಷ್ಟು ನಾವು ಇಲ್ಲಿ ಆರಾಮಾಗಿ ಇರ್ತೀವಿ. ಸೈನಿಕರ ಭದ್ರತೆಯನ್ನ ಕಾಪಾಡ್ಕೊಂಡು ಹೋಗ್ಬೇಕು. ಹಾಗಾಗಿ ನಮ್ಮ ದೇಶಕ್ಕೆ ಯಾರು ಹಿತ ಒಳ್ಳೇದನ್ನ ಮಾಡಿ ನಮ್ಮ ದೇಶನ ಮುನ್ನಡೆಸ್ತಾರೋ ಅಂಥವ್ರಿಗೆ ಇಲ್ಲ, ಇಡೀ ಭಾರತದಲ್ಲಿರುವಂಥ ಎಲ್ಲ ಮತದಾರ ಬಂಧುಗಳು ಪ್ರತಿಯೊಬ್ಬರು ಮನೆಯಿಂದ ಹೊರಗಡೆ ಬಂದು ಮುಕ್ತವಾಗಿ ಅವರಿಗೆ ಮನಸ್ಸಿಗೆ ಹಿಡಿಯಂಥ ಒಳ್ಳೆ ನಾಯಕನ ಆಯ್ಕೆ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಾಗಿ ಬೇಡ್ತೀನಿ. ಸರ್ ಎಷ್ಟು ಪರ್ಸೆಂಟ್ ಓಟಾಗಿದೆ? 276 ವೋಟ್ಗಳಾಗಿದೆ. ಪರ್ಸೆಂಟೇಜ್ ಪರ್ಸೆಂಟೇಜ್ ಅಂತಂದರೆ 25%. ಸರ್ ಈಗ ಎಲ್ಲ ಫೆಸಿಲಿಟೀಸ್ ಚೆನ್ನಾಗಿದೆ ಸರ್, ಎಂಟ್ರಿ ಬೇರೆ ಕುಡಿಯ ನೀರಿನ ಚೆನ್ನಾಗಿ ಡ್ಯಾಂಪ್ ಆಗಲಿ ಎಲ್ಲ. ಆಮೇಲೆ ಯಾರಾದರೂ ಓಟಿದೆ ಇಲ್ಲ ಓಟಿದೆ ಇಲ್ಲಿ ಹೆಸರು ಬಿಟ್ಟು ಹೋಗಿದೆ ಆ ಥರ ಕಂಪ್ಲೇಂಟ್ ಇಲ್ಲ. ಯಾವುದು ಮಿಷಿನ್ಸ್ ಏನೋ ಪ್ರಾಬ್ಲಮ್ ಇಲ್ಲ. ಯಾವುದೇ ಕೊಟ್ಟ ಗೋವಿಂದಪ್ಪ ನನ್ನ ಹೆಸರು. ಇಲ್ಲಿ ಮತಗಟ್ಟೆಗಳಿಗೆ ಒಳ್ಳೆ ವ್ಯವಸ್ಥೆ ಇದೆ. ಯಾವುದೇ ಕುಡಿಯುವ ನೀರಿನ ವ್ಯವಸ್ಥೆ ಆಗಿ ಕ್ಯೂ ಸಿಸ್ಟಮ್ ಮತಯಂತ್ರಗಳು ಯಾವ ಲೋಪದೋಷ ಇಲ್ಲ. ಸುವ್ಯವಸ್ಥಿತವಾಗಿ ಇದು ಮತದಾನ ನಡೀತಾ ಇದೆ. ಏನಪ್ಪ ಅಂದರೆ ಸೀನಿಯರ್ ಸಿಟಿಸನ್ಸ್ಗೆ ಅನುಕೂಲ ಇದೆ, ಹಿರಿಯ ನಾಗರಿಕರಿಗೆ ಅದು ಮಾಡಬೇಕು ಅಂತ ಇದೆಯಲ್ಲ ಚುನಾವಣಾ ಆಯೋಗ ಏನು ಮಾಡಿಲ್ಲ. ಇದು ಬೇಕಾದ್ರೆ ಅದು ನೋಟ್ ಮಾಡ್ಕೊಂಡು ಅವ್ರು ಗಮನ. ನೀವು ಹೇಳಿ ನಿಮ್ದು ಹೇಳಿದ್ದೀರಲ್ಲ ಸೀನಿಯರ್ ಸಿಟಿಸನ್ ಮೊದಲನೇ ಆದ್ಯತೆ ಕೊಡಬೇಕು. ಕೊಟ್ಟಿಲ್ಲ ಕಾಲ ಕೊಟ್ಟಿಲ್ಲ. ಅದೊಂದು ಪ್ರಾಬ್ಲಮ್ ಬಿಟ್ಟರೆ ಎಕ್ಸೆಪ್ಟ್ ದಟ್ ಇನ್ ರಿಮೈನಿಂಗ್ ಆರ್ ಆಲ್ ಓಕೆ ಓಕೆ. ಮತದಾರ ಬಂಧುಗಳೇ, ಈ ದಿನ ಮತದಾನದ ದಿವಸ ಎಲ್ಲರೂ ನಿಮ್ಮ ಹಕ್ಕನ್ನು ಚಲಾಯಿಸಿ, ತಪ್ಪದೇ ಚಲಾಯಿಸಿ. ಪ್ರತಿಯೊಬ್ಬ ಮತದಾರರು ತನ್ನ ಹಕ್ಕನ್ನು ಚಲಾಯಿಸಬೇಕು. ಒಳ್ಳೆ ಪ್ರಜಾ ಸರ್ಕಾರ, ಪ್ರಜಾ ಸಂಸ್ಥೆ ಎಲ್ಲ ದೇಶದ ಭದ್ರತೆಗಾಗಿ ನಮ್ಮ ಹಕ್ಕನ್ನು ಚಲಾಯಿಸಿ ಚಲಾವಣೆ ಮಾಡಬೇಕಂದು ಮತದಾರರಲ್ಲಿ ಮನವಿ. ದೇಶದ ಅಭಿವೃದ್ಧಿಗಾಗಿ, ಸರ್ವತೋಮುಖ ಅಭಿವೃದ್ಧಿಗಾಗಿ ಜನಸಾಮಾನ್ಯರು ಎಲ್ಲರೂ ಸಹ ಮತದಾರರು, ಪ್ರತಿಯೊಬ್ಬ ಮತದಾರರು ಮತವನ್ನು ಚಲಾಯಿಸಿ ಸದೃಢ ಭಾರತದ ನಿರ್ಮಾಣಕ್ಕೆ ತಾವೆಲ್ಲರೂ ಸಹಕರಿಸಬೇಕೆಂದು ತಮ್ಮ ಈ ಮೂಲಕ ಕೇಳ್ಕೊಳ್ತೀವಿ. ಪ್ರಭುತ್ವ ರಾಷ್ಟ್ರ ಭಾರತದ ನಾಗರಿಕರಿಗೆ ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕು ಬಹಳ ಪವಿತ್ರವಾದ್ದು. ಇಡೀ ವಿಶ್ವದಲ್ಲಿ ನಮ್ಮ ಭಾರತದಂಥ ಸಂವಿಧಾನ ಪ್ರಜಾಪ್ರಭುತ್ವ ಇನ್ನೆಲ್ಲೂ ಇಲ್ಲ, ಬಹಳ ಶ್ರೇಷ್ಠವಾಗಿದೆ. ಮತದಾರನ ಈ ಪವಿತ್ರವಾದ ಹಕ್ಕನ್ನು ದಯವಿಟ್ಟು ನಿಮಗೆ ಚಿತ್ರದುರ್ಗ ಲೋಕಸಭಾ ಇದರಲ್ಲಿ 20 ಜನದಲ್ಲಿ ಯಾರು ಸೂಕ್ತವೋ ಅವ್ರಿಗೆ ಹಾಕಿ ಲಂಚ ರುಷುವತ್ತು ಇವಕ್ಕೆಲ್ಲ ಅವಕಾಶ ಕೊಡೋದು ಬೇಡ, ನೋಟ ಮಾತ್ರ ಹಾಕಬೇಡಿ ಅಂತ ನಾನು ಕೇಳ್ತಾ ಇದ್ದೀನಿ ದಯವಿಟ್ಟು. ಆಮೇಲೆ ಇಲ್ಲಿ ಮತಗಟ್ಟೆಯೊಳಗೆ ಹಿರಿಯ ನಾಗರಿಕರಿಗೆ ಯಾವುದೂ ಅವಕಾಶ ಇಲ್ಲ, ಸುಸ್ತಾಗಿ ಸಾಯ್ತಾ ಇದ್ದಾರೆ ಸೆಕ್ಯೂರ್ನಲ್ಲಿ. ಆದ್ದರಿಂದ ಚುನಾವಣಾ ಆಯೋಗದ ಮುಖ್ಯ ಕಮಿಷನರ್ ಹೇಳಿದ್ದಾರೆ ಸೀನಿಯರ್ ಸಿಟಿಸನ್ನು ಮತ್ತು ಅಂಗವಿಕಲರಿಗೆ ಪ್ರತ್ಯೇಕವಾದ ಪ್ರಿಫರೆನ್ಸ್ ಕೊಡಬೇಕು ಅಂತ. ಅದು ಯಾವುದೂ ನಡೀತಾ ಇಲ್ಲ ಇಲ್ಲಿ. ದಯವಿಟ್ಟು ಇದನ್ನು ಅವ್ರ ಗಮನಕ್ಕೆ ತರಬೇಕು. ಇನ್ನು ಮಿಕ್ಕಿನದಂತೆ ಎಲ್ಲ ಕೂಲ್ ಆಗಿದೆ, ಶಾಂತಿಯುತವಾಗಿ ಮತದಾನ ನಡೀತಾ ಇದೆ. ಈಗಾಗಲೇ ಈಗ 10.5 ವರ್ಷಕ್ಕೆ ಸುಮಾರು 25% ಮತದಾನ ನಮ್ಮ ಹಕ್ಕು. ಇದನ್ನ ಪವಿತ್ರವಾಗಿ ಎಲ್ಲರೂ ಯಾರು ಇದನ್ನು ತಪ್ಪಿಸದಂತೆ ಮತ ಚಲಾಯಿಸಬೇಕು. ಮತದಾನ ನಮ್ಮ ಹಕ್ಕು, ವೋಟ್ ಮಾಡಿ ನಿಮ್ಮ ಹಕ್ಕನ್ನು ಚಲಾಯಿಸಿ. ಎಷ್ಟನೇ ಮತಗಟ್ಟೆ? 150ನೇ ಮತಗಟ್ಟೆ. ಎಷ್ಟು ಪರ್ಸೆಂಟ್ ಆಗಿದೆ? 87% ಮೇಡಮ್. ಈಗ ಏನಾದರೂ ಫ್ಯಾಕ್ಸಿ ವೋಟ್ಸ್ ಆ ಥರ ಬಂತಾ ಇಲ್ಲ ಸರ್? ಯಾವುದೇ ಫ್ಯಾಕ್ಸಿ ವೋಟ್ಸ್ ಆಗಿಲ್ಲ, ಯಾವುದೇ ಕಲಾಟನೂ ಆಗಿಲ್ಲ, ಏನೂ ಆಗಿಲ್ಲ. ಮತದಾನ ಯಂತ್ರ ಇದು ಏನು ಪ್ರಾಬ್ಲಮ್? ಏನು ಪ್ರಾಬ್ಲಮ್? ವಿದ್ಯುತ್ ಕುಡಿಯೋ ನೀರಿಂದು ಏನಾದರೂ ಸಮಸ್ಯೆ? ಎಲ್ಲ ವ್ಯವಸ್ಥೆ ಇದೆ. ಊಟದ ವ್ಯವಸ್ಥೆ ಚೆನ್ನಾಗಿತ್ತು? ಚೆನ್ನಾಗಿತ್ತು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.
ಪ್ರೋಟೀನ್ ತೋರಿಸ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಶಿರಾ ತಾಲೂಕಿನಾದ್ಯಂತ ಶೇಕಡಾ 65% ಮತದಾನವಾಗಿದ್ದು, ಮುಕ್ತಾಯದ ವೇಳೆಗೆ ಶಿರಾದಲ್ಲಿ 70% ಮತದಾನವಾಗುವ ನಿರೀಕ್ಷೆ ಇದೆ. ಗಿಡುಗನಹಳ್ಳಿಯ ರಂಗನಾಥ ಸ್ವಾಮಿಯ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ನಡೆಯಿತು. ಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದಾದ ತಾಲೂಕಿನ ಗಿಡುಗನಹಳ್ಳಿ ರಂಗನಾಥ ಸ್ವಾಮಿಯ ಜಾತ್ರಾ ಮಹೋತ್ಸವ ಭಕ್ತ ಸಾಗರ ಮಧ್ಯೆ ಬುಧವಾರ ರಾತ್ರಿ ವಿಜೃಂಭಣೆಯಿಂದ ಜರುಗಿತು. ಆಂಧ್ರ ಹಾಗೂ ಕರ್ನಾಟಕ ನಡುವೆ ಸಂಬಂಧ ಬೆಸೆಯುವ ಈ ಜಾತ್ರೆ ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ. ಕುಂಚಿಟ್ಗ ಸಮುದಾಯದ ಎರೇನವರ ಕುಲದೇವರಾದರೂ ಆಗಿರುವ ರಂಗನಾಥ ಸ್ವಾಮಿಯನ್ನು ಎಲ್ಲ ವರ್ಗದ ಭಕ್ತರು ಆರಾಧಿಸುತ್ತಾರೆ. ಮುಡಿಸೇವೆ, ಅಭಿಷೇಕ, ಉತ್ಸವ ಮುಂತಾದ ಧಾರ್ಮಿಕ ಕೈಂಕರ್ಯಗಳನ್ನು ನೆರವೇರಿಸುವ ಮೂಲಕ ಹರಕೆ ತೀರಿಸುತ್ತಾರೆ. ಯುಗಾದಿ ನಂತರ ನಡೆಯುವ ಈ ಜಾತ್ರೆಗೆ ಬೆಂಗಳೂರು, ಆಂಧ್ರದ ಮಡಕ್ಶಿರಾ, ಶಿವಮೊಗ್ಗ ಸೇರಿದಂತೆ ಜಿಲ್ಲೆಯ ವಿವಿಧೆಡೆ ಭಕ್ತರು ಆಗಮಿಸಿದರು. 5 ದಿನಗಳ ಜಾತ್ರೆಯಲ್ಲಿ ಮೊದಲಿಗೆ ಗಂಗಸ್ನಾನ, ಮಡಿತೇರು, ಗರುಡೋತ್ಸವ, ಕಲ್ಲುಗಾಲಿ ರಥೋತ್ಸವ, ಗಜಪತಿ ಉತ್ಸವ, ಹನುಮಂತನ ಮೇಲೆ ರಂಗನಾಥ ಸ್ವಾಮಿ ಉತ್ಸವ ನಡೆಸಲಾಗುತ್ತದೆ. Thank you.
ಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪ್ರಧ್ವನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.